ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಎನರ್ಜಿ ವ್ಯಾಂಪೈರ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ಪಿರಿಚುವಲ್ ಪೀಪಲ್, ಮೆಡಿಟೇಷನ್ ಮಾಡೋರು, ಪಾಸಿಟಿವಾಗಿ ಥಿಂಕ್ ಮಾಡೋರು, ಇಂಥವರೆಲ್ಲ ಯಾವಾಗಲೂ ಹೈ ಎನರ್ಜಿನಲ್ಲಿ ಇರ್ತಾರೆ. ಅಂದರೆ ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿ ಕೂಲಾಗಿರ್ತಾರೆ ಏನೇ ಆದ್ರೂ. ಸೊ ಇದಕ್ಕೆ ಉಲ್ಟಾ ಇರೋವಂಥವ್ರು ಯಾವಾಗಲೂ ದುಃಖವಾಗಿರೋದು, ನೋವಲ್ಲಿರೋದು, ಪ್ರಪಂಚದಲ್ಲಿರೋ ನೋವು ಕಷ್ಟ ಎಲ್ಲ ಅವರೊಬ್ಬರಿಗೆ ಬಂದಿದೆ ಅಂತ ಅಂದ್ಕೊಳ್ಳೋರು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋರು, ಗಾಸಿಪ್ ಮಾಡೋರು, ಹಾಳಾಗಲಿ ಅಂತ ಶಾಪ ಹಾಕೋರು, ನಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ನಮ್ಮ ಹಿಂದೆನೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರು, ಇವರೆಲ್ಲ ಲೋ ಎನರ್ಜಿನಲ್ಲಿ ಇರ್ತಾರೆ. ಇಂಥವ್ರನ್ನ ಎನರ್ಜಿ ವ್ಯಾಂಪೈರ್ಸ್ ಅಂತಾರೆ. ಸೊ ಇಬ್ಬರು ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಅಂದರೆ, ಇಬ್ಬರು ಹೈ ಎನರ್ಜಿಲಿ ಇರೋರಾದರೆ ನಿಮ್ಮ ಎನರ್ಜಿ ಯಾವಾಗಲೂ ಹೈಯಾಗೇ ಇರುತ್ತೆ. ಆದರೆ ಒಬ್ಬರು ಹೈ ಎನರ್ಜಿನಲ್ಲಿದ್ದು ಇನ್ನೊಬ್ಬರು ಲೋ ಎನರ್ಜಿಲಿ ಇರೋ ವ್ಯಕ್ತಿ ಜೊತೆ ನೀವು ಮಾತಾಡಿದಾಗ, ಗರ್ಲ್ ಆಗಿರ್ಬೋದು, ಬಾಯ್ ಆಗಿರ್ಬೋದು, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ, ನಿಮ್ಮ ಎನರ್ಜಿನ ಅವರು ಡ್ರೈನ್ ಮಾಡ್ತಾ ಹೋಗ್ತಾರೆ. ಅದು ಅವ್ರಿಗೆ ಕೂಡ ಗೊತ್ತಿರೋದಿಲ್ಲ. ಅವರ ದುಃಖದ ಕಥೆಗಳೆಲ್ಲ ಹೇಳಿದಾಗ, ನೀವು ಕೇಳಿದಾಗ ಕೂಡ ಎನರ್ಜಿ ಡ್ರೈನ್ ಆಗುತ್ತೆ ನಿಮ್ಮದು. ಎನರ್ಜಿ ಡ್ರೈನ್ ಆದಾಗ ನೀವು ಬಾಡಿ ಪೇನ್ಸ್ ಆಗೋದು, ತುಂಬ ಸುಸ್ತಾದಂಗೆ ಆಗೋದು, ನೀವೆಷ್ಟೇ ಪಾಸಿಟಿವ್ ಥಿಂಕರ್ ಆಗಿದ್ದರೂ ನಿಮ್ಮ ಮೈಂಡಲ್ಲೇ ನೆಗೆಟಿವ್ ಥಿಂಕಿಂಗ್ ಬರೋದು, ನೀವು ಬ್ಯಾಡಾಗಿ ಥಿಂಕ್ ಮಾಡೋದು, ನಿಮ್ಮ ಕೆಲಸ ಎಲ್ಲ ನೆಗೆಟಿವ್ ಆಗಿ ಚೇಂಜ್ ಆಗಿಬಿಡೋದು, ತೀರಮಾನ ನೆಗೆಟಿವ್ ಫೀಲ್ ಮಾಡ್ತಿರಲ್ಲ ಅವಾಗ, ಅದರಿಂದ ನೀವು ತಿಳ್ಕೊಳ್ಳಿ ಅವರು ಎನರ್ಜಿ ವ್ಯಾಂಪೈರ್ಸ್ ಅಂತ. ಆದಷ್ಟು ಅಂಥವರಿಂದ ದೂರ ಇರಿ. ಅವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಮನೇಲಿರೋರೇ ಯಾರಾದರೂ ಆಗಿರಬಹುದು, ಆದಷ್ಟು ಅಂಥವ್ರ ಹತ್ರದಿಂದ ಕಮ್ಮಿ ಮಾತಾಡಿ. ಅಂದರೆ ಹರ್ಟ್ ಮಾಡೋ ಥರ ಯಾರನ್ನೂ ಮಾತಾಡಬೇಡಿ, ಸಾಫ್ಟಾಗಿ ಮಾತಾಡಿ. ಯಾಕೆಂದರೆ ಅವ್ರಿಗೂ ಕೂಡ ಇದು ಗೊತ್ತಿರೋದಿಲ್ಲ. ಯಾಕೆಂದರೆ ಅವರು ಬೆಳೆದಿರೋ ವಾತಾವರಣ ಆ ರೀತಿ ಇರೋದ್ರಿಂದ ಅವರು ಇದೇ ಸರಿ, ಹೀಗೆ ಬದುಕಬೇಕು ಅನ್ನೋದನ್ನು ಅಂದ್ಕೊಂಡಿರ್ತಾರೆ. ಆದಷ್ಟು ಅವ್ರನ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಅವ್ರು ಚೇಂಜ್ ಆಗೋವರೆಗೂ ಆದಷ್ಟು ಅವರಿಂದ ದೂರ ಇರಿ. ನೀವು ಮೊಬೈಲಲ್ಲಿ ಮಾತಾಡೋದ್ರಿಂದ ಕೂಡ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ನೋಡೋ ನೆಗೆಟಿವ್ ಟಿ ವಿ ಪ್ರೋಗ್ರಾಮು, ಬುಕ್ಸ್ ಆಗಲಿ, ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಲಿ, ನೀವೇನೇ ನೆಗೆಟಿವಿಟಿ ನೋಡೋದ್ರಿಂದ ಕೂಡ ಈ ಫೀಲಿಂಗ್ಸ್ ನಿಮಗಾಗತ್ತೆ. ಸೊ ಆದಷ್ಟು ಇಂಥವರಿಂದ ದೂರ ಇರಿ. ಅವ್ರನ್ನ ಚೇಂಜ್ ಮಾಡೋಕ್ಕಾದರೆ ಚೇಂಜ್ ಮಾಡಿ, ಅವ್ರು ಚೇಂಜ್ ಆಗೋವರೆಗೂ ನೀವು ಅವರಿಂದ ದೂರ ಇರಿ. ಆದಷ್ಟು ನಿಮ್ಮ ಎನರ್ಜಿನ ನೀವು ಸೇವ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಎನರ್ಜಿ ಡ್ರೈನ್ ಆಗಿದೆ, ಏನು ಮಾಡಬೇಕು ಅಂತಂದರೆ, ಮೆಡಿಟೇಷನ್ ಮಾಡೋದ್ರಿಂದನೂ ನಿಮ್ಮ ಎನರ್ಜಿ ಮತ್ತೆ ಬರುತ್ತೆ. ಆ್ಯಂಡ್ ಆದಷ್ಟು ನೇಚರ್ಗೆ ಹತ್ತಿರ ಇರಬೇಕು. ಅಂದರೆ ಗಿಡ ಮರ, ವಾಟರ್ ಬಾಡೀಸ್, ನದಿ ಕೆರೆ, ಇಂಥದ್ದೆಲ್ಲ ಏನಿರುತ್ತೆ ಅಂಥ ಜಾಗದಲ್ಲಿ ವಾಕ್ ಮಾಡೋದ್ರಿಂದ ಕೂಡ ನಿಮ್ಮ ಎನರ್ಜಿ ನಿಮಗೆ ವಾಪಸ್ ಬರುತ್ತೆ. ಸೊ ಆದಷ್ಟು ಅಂಥವರಿಂದ ದೂರ ಇರಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅಂತ ನಿಮ್ಗನ್ಸುತ್ತೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬೋರ್ನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.